हलो फ्रेंड्स वेलकम टू मई चानल इवतु मोमोस इदू नार्थ ईस्ट रीजन तुम पापुलर फेमस आगे वो तिंडी तुम टेस्टी आगे अद्वत शेर अंदी अदर जो कॉम्बिनेशन वो चटनी स्पाइसी चटनी अदू शेरतनी इवग स्टार्ट फ्रेंड्स वो स्मॉल रिक्वेस्ट यारेल नम चानल इन सब्सक्रैबलो दयविट्टु सब्सक्रैबी मोमोस के मोदलिगे मैदा हिट्टु वन बट्लु मैदा हिट्टु तगोंडिदीनि इदक्के अर्ध स्पून उप्पु हाकोळ्तीनि इदन्न मीडियम आगि चपाती अष्टु साफ्ट आगोल्ल तुंबा हार्ड आगोल्ल आ तर मीडियम आगि कलिसिकोळ्ळबेकु ಇವಾಗ ನೋಡಿ ಈ ಹದಕ್ಕೆ ಕಲಸ್ಕೊಳ್ಳಬೇಕು ತುಂಬ ಸಾಫ್ಟ್ ಆಗೂ ಇರಬಾರದು ಹಾರ್ಡ್ ಆಗೂ ಇರಬಾರದು ಹಾರ್ಡ್ ಆಗಿ ಕಲಸ್ಕೊಂಡ್ರೆ ಮೋಮೋಸ್ ಗಟ್ಟಿ ಆಗುತ್ತೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಈ ಹದಕ್ಕೆ ಕಲಸ್ಕೊಂಡು ಇದನ್ನ ಮುಚ್ಚಿ ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಬಿಡಬೇಕು ಇವಾಗ ತವಾಗೆ 2 ಸ್ಪೂನ್ ಎಣ್ಣೆ ಹಾಕಿ ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಟೊಮ್ಯಾಟೋ ಅದನ್ನೆಲ್ಲ ಹುರ್ಕೊಳ್ತೀನಿ ಒಂದು ಮೂರು ಟೊಮ್ಯಾಟೋನ ದಪ್ಪ ದಪ್ಪ ಹೆಚ್ಚಿ ತಗೊಂಡಿದ್ದೀನಿ ಇದಕ್ಕೆ ಒಣಮೆಣಸಿನಕಾಯಿ ಒಂದು ಮೂರು ಒಣಮೆಣಸಿನಕಾಯಿ ಜೀರಿಗೆ ಸ್ವಲ್ಪ ಶುಂಠಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದು ಇದಿಷ್ಟೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಬೇಕು ಇವಾಗ ಇದಕ್ಕೆ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಹಾಕ್ತೀನಿ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಇದು ಚೆನ್ನಾಗಿ ಬೇಯಬೇಕು ಟೊಮೆಟೊ ಇದು ಇವಾಗ ಆಗಿದೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇದನ್ನ ಮಿಕ್ಸಿ ಜಾರ್ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡು ಕೂಲ್ ಆದಮೇಲೆ ಚಟ್ನಿ ಮಾಡ್ಕೊಳ್ಳಬೇಕು ಫ್ರೆಂಡ್ಸ್ ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದೀನಿ ಬಾಂಡ್ಲಿ ಇಟ್ಟಿದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಇವಾಗ ಜೀರಿಗೆ ಎಣ್ಣೆ ಬಿಸಿ ಆಗಿದೆ ಜೀರಿಗೆ ಹಾಕಿದೆ ಈರುಳ್ಳಿ ಇದನ್ನ ಎಲ್ಲಾನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಬೇಕು ಇದಕ್ಕೆ ಸ್ಟಫಿಂಗ್ ಮಾಡಬೇಕಾದ್ರೆ ಹೊರಗೆ ಬಂದುಬಿಡುತ್ತೆ ಇಲ್ಲ ಅಂದ್ರೆ ಇದು ಸಣ್ಣದಾಗಿ ಹೆಚ್ಚಿರೋ ಬೀನ್ಸ್ ಕ್ಯಾರೆಟ್ ಇದನ್ನೇನು ಬಹಳ ಏನು ಬೇಯಿಸೋದು ಬೇಡ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಒಂದು 50% ಅಷ್ಟು ಬೆಂದ್ರೆ ಸಾಕು ಇದು ಎಲೆಕೋಸು ಇದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಶುಂಠಿ ಹಸಿಮೆಣಸಿನಕಾಯಿ ಸ್ವಲ್ಪ ಬಟಾಣಿ ಸೇರಿಸ್ತಾ ಇದ್ದೀನಿ ಒಂದೇ ಒಂದು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕೋದು ಇದಕ್ಕೆ ಬಹಳ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಅನ್ನೋದನ್ನು ಮರಿಬಾರ್ದು ಈ ಮೋಮೋಸ್ ಮಾಡಬೇಕಾದ್ರೆ ಇದು ಮೈದಾ ಹಿಟ್ಟನ್ನೇ ಮೇನ್ ಆಗಿ ನಾವು ಔಟರ್ ಇದಕ್ಕೆ ತಗೊಂಡಿದ್ದೀವಿ ಮೈದಾ ಹಿಟ್ಟು ಡೈಜೆಷನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಆದ್ರೂ ಇಷ್ಟೊಂದು ವೆಜಿಟೇಬಲ್ಸ್ ಜೊತೆ ಸ್ಟಫಿಂಗ್ ಮಾಡಿ ಮಾಡ್ತಾ ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಈಗ ಎಲ್ಲ ತರಕಾರಿಗಳು ಸ್ವಲ್ಪ ಫ್ರೈ ಆಗಿದೆ ಈಗ ಕ್ಯಾಪ್ಸಿಕಮ್ನು ಸೇರಿಸ್ತೀನಿ ನಾನು ಇದಕ್ಕೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡರು ಅಚ್ಚಮೆಣಸಿನ ಪುಡಿ ಹಸಿಮೆಣಸಿನಕಾಯಿ ಸ್ವಲ್ಪ ಹಾಕಿದೆ ಇದು ಸ್ವಲ್ಪ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಈಗ ಆಲೂಗಡ್ಡೆನ ಹಿಂಗೆ ಸ್ಮ್ಯಾಶ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ ಇದಿವಾಗ ರೆಡಿ ಆಯಿತು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟರಲ್ಲಿ ಮೋಮೋಸ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಇವಾಗ ಹಾಫ್ ಆನ್ ಅವರ್ ಆಗಿದೆ ನೋಡಿ ಇಟ್ಟು ಸೆಟ್ ಆಗಿದೆ ಇವಾಗ ಇದನ್ನು
ಸಣ್ಣ ಸಣ್ಣದಾಗಿ ಉಂಡೆಗಳು ಇಷ್ಟೇ ಸಣ್ಣದು ಸಾಕು, ತುಂಬ ದಪ್ಪ ಬೇಡ. ಇವಾಗ ಈ ಥರ ಉಂಡೆನ ಡ್ರೈ ಪೌಡರಲ್ಲಿ ಅದ್ದುಕೊಂಡು ಲಟ್ಸ್ತೀನಿ. ಇದನ್ನು ತುಂಬ ದಪ್ಪವಾಗಿ ಲಟ್ಟಿಸ್ಬಾರ್ದು, ಸ್ವಲ್ಪ ತೆಳ್ಳಗಿದ್ದರೆ ಒಳ್ಳೆಯದು. ದಪ್ಪ ಇದ್ದರೆ ಮೋಮೋಸ್ ತುಂಬ ಹಾರ್ಡಾಗಿ ಬರುತ್ತೆ. ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಎಷ್ಟು ಇಷ್ಟು ತೆಳ್ಳಗಿರಬೇಕು. ಇವಾಗ ಸ್ಟೀಮರಲ್ಲಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ, ಅಷ್ಟರಲ್ಲಿ ಮೋಮೋಸ್ ರೆಡಿ ಮಾಡ್ಕೊಳ್ತೀನಿ ಸ್ಟಫಿಂಗ್ ಎಲ್ಲ ಮಾಡಿ. ಇವಾಗ ಒಂದು ಸ್ಪೂನ್ ಸ್ಟಫಿಂಗ್ ಹಾಕ್ಕೊಂಡು ಕ್ಲೋಸ್ ಮಾಡಬೇಕು. ನೆರಿಗೆ ನೆರಿಗೆ ಥರ ತೆಕ್ಕೊಂಡು ಈ ಥರ ಒಂದು ಸೈಡಿಂದ ಕ್ಲೋಸ್ ಮಾಡಿ ನೋಡಿ. ಸ್ಟಫಿಂಗ್ ಈ ಥರನು ಮಾಡ್ಬೋದು, ಮಧ್ಯದಲ್ಲಿ ಸ್ವಲ್ಪ ಡಿಸೈನ್ ಮಾಡಿ ಸುತ್ತಲೂ ಪ್ಲೀಟ್ಸ್ ಕೊಟ್ಟು ಹಿಂಗೂ ಮಾಡ್ಬೋದು. ಇವಾಗ ಈ ಥರ ಹೋಲ್ಸ್ ಇರುವಂಥ ಒಂದು ಪ್ಲೇಟ್ ತೊಗೊಂಡು, ಈ ಥರ ಪ್ಲೇಟ್ ಇಲ್ಲದೆ ಇದ್ದರೆ ರೆಗ್ಯುಲರ್ ಪ್ಲೇಟಲ್ಲೂ ಇಡಬಹುದು, ಚೆನ್ನಾಗೇ ಬರುತ್ತೆ, ಏನು ತೊಂದರೆ ಇಲ್ಲ, ಇದ್ದರೆ ಒಳ್ಳೆಯದು. ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿದ್ದೀನಿ. ಇದನ್ನಿವಾಗ 10 ನಿಮಿಷ ಮಾತ್ರ ಬೇಯಿಸಬೇಕು. 10 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸಿದ್ರೆ ಹಾರ್ಡಾಗಿ ಹೋಗುತ್ತೆ. ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಇದನ್ನು ಇಡ್ತೀನಿ. ಮೋಮೋಸ್ ರೆಡಿಯಾಗಿದೆ, ಸ್ವಲ್ಪ ಕೂಲ್ ಆದಮೇಲೆ ತೆಗೆದು ಸರ್ವ್ ಮಾಡೋದು. ನೋಡಿ ಹೀಗೆ ಹಿಂಗೆ ಬರುತ್ತೆ, ಎಷ್ಟು ಶೈನಿಂಗ್ ಆಗಿದೆ. ಇದು ಕರೆಕ್ಟ್ ಹದ, ಈ ಥರ ಶೈನಿಂಗ್ ಬರಬೇಕು. ಈಗ ಬಿಸಿ ಬಿಸಿ ಮೋಮೋಸ್ ಸ್ಪೈಸಿ ಚಟ್ನಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಹಾಗೆ ರಿವ್ಯೂಸ್ ಕೊಡಿ. ಥ್ಯಾಂಕ್ ಯು.